ನಮಸ್ಕಾರ. ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಪಾಡ್ಕ್ಯಾಸ್ಟ್ಗೆ ನಿಮಗೆ ಸ್ವಾಗತ. ಈ ಪಾಡ್ಕ್ಯಾಸ್ಟ್ನಲ್ಲಿ ನಾವು ಶಿಕ್ಷಣ, ಹವಾಮಾನ ಬದಲಾವಣೆ ಮತ್ತು ಆರೋಗ್ಯವನ್ನು ಕುರಿತ ಆಸಕ್ತಿದಾಯಕ ಮಾತುಕತೆಗಳು ಮತ್ತು ಕಥನಗಳನ್ನು ನಿಮಗಾಗಿ ತರ್ತಾ ಇದ್ದೇವೆ. ಗ್ರಾಮೀಣ ಸರ್ಕಾರಿ ಶಾಲೆಗಳು ಯಾವತ್ತೂ ಕಷ್ಟಕೋಟಲುಗಳನ್ನು ಆವರಿಸಿಕೊಂಡಂತೆಯೇ ಇರುತ್ತವೆ. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಮಕ್ಕಳು ಈ ಶಾಲೆಗಳಿಗೆ ಬರ್ತಾರೆ. ಈ ಮಕ್ಕಳಲ್ಲಿ ಸುಮಾರು 50% ಮಕ್ಕಳು ಮೊದಲ ತಲೆಮಾರಿನ ಕಲಿಕಾರ್ಥಿಗಳಾಗಿದ್ದಾರೆ. ಅವರ ಪೋಷಕರು ದಿನನಿತ್ಯದ ಜೀವನಕ್ಕಾಗಿ ಕೂಲಿ ನಾಲಿ ಮಾಡ್ತಾ ಇರ್ತಾರೆ. ಇಂತಹ ವಾತಾವರಣದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ತಮ್ಮ ಶಾಲೆಗಳನ್ನು ಉತ್ತಮವಾಗಿ ಇರುವಂತೆ ನೋಡಿಕೊಳ್ತಾ ಇದ್ದಾರೆ. ಅಲ್ಲದೆ ಮಕ್ಕಳನ್ನು ಕಾಳಜಿಯಿಂದ ನೋಡಿಕೊಂಡು ಅವರು ಚೆನ್ನಾಗಿ ಕಲಿಯುವುದನ್ನು ಕೂಡ ಸಾಬೀತು ಮಾಡ್ತಾ ಇದ್ದಾರೆ. ನಕ್ಷತ್ರಗಳು ಶೀರ್ಷಿಕೆಯ ಈ ಸರಣಿಯಲ್ಲಿ ಹಾಡು ಹೊಗಳಿಕೆಗಳಿಲ್ಲದೆ ಕಾರ್ಯನಿರ್ವಹಿಸ್ತಾ ಇರುವಂತಹ ನಮ್ಮ ದೇಶದ ಸ್ಫೂರ್ತಿದಾಯಕ ನಿಜ ವೀರರಾದ ಸರ್ಕಾರಿ ಶಾಲೆಯ ಶಿಕ್ಷಕರ ಬಗ್ಗೆ ಕಥನಗಳನ್ನು ನಿಮಗೆ ತರ್ತಾ ಇದ್ದೇವೆ. ಈ ಶಿಕ್ಷಕರು ತಮ್ಮ ಆರೈಕೆಯಲ್ಲಿರುವ ಮಕ್ಕಳ ಜೀವನವನ್ನು ಸುಧಾರಿಸಲು ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಮತ್ತು ಇವರ ಬಗ್ಗೆ ಇರುವ ಕಥನಗಳನ್ನು ಉಮಾಶಂಕರ್ ಪೆರಿಯೋಡಿಯವರು ತರ್ತಾ ಇದ್ದಾರೆ. ಅದನ್ನು ಅವರ ಮಾತಿನಲ್ಲಿ ನೀವು ಕೇಳಿ. ನಕ್ಷತ್ರಗಳು, ಸಂಚಿಕೆ 1, ಉಮಾಶಂಕರ್ ಪೆರಿಯೋಡಿ ಅವರಿಂದ. ನಕ್ಷತ್ರಗಳು, ನೀಲಿ ಆಕಾಶದಲ್ಲಿ ಪ್ರಜ್ವಲಿಸುವ ನಕ್ಷತ್ರಗಳು ಇವು. ಹಾಗೆಯೇ ಇವರುಗಳು ಶಿಕ್ಷಣ ಕ್ಷೇತ್ರದ ನಕ್ಷತ್ರಗಳು. ಅವರು ಶಿಕ್ಷಕರಾಗಿರಬಹುದು, ಅಧಿಕಾರಿಗಳಾಗಿರಬಹುದು ಅಥವಾ ವಿದ್ಯಾರ್ಥಿಗಳಾಗಿರಬಹುದು. ಈ ನಕ್ಷತ್ರಗಳ ಕತೆ ಇದು. ಈ ಪಯಣದಲ್ಲಿ ಜೊತೆ ಸೇರಲು ನಿಮ್ಮನ್ನು ನಾವು ಆಹ್ವಾನಿಸುತ್ತಿದ್ದೇವೆ. ನಮಸ್ಕಾರ, ನಾನು ಉಮಾಶಂಕರ್ ಪೆರಿಯೋಡಿ. 30 ವರ್ಷದಿಂದ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಹೀಗೆ ಅನೇಕ ವಿಶಿಷ್ಟ ಜನರನ್ನು ಭೇಟಿಯಾಗುತ್ತಿದ್ದೇನೆ. ಅವರಲ್ಲಿ ಕೆಲವು ವಿಶೇಷ ವ್ಯಕ್ತಿಗಳನ್ನು ನಿಮಗೆ ಪರಿಚಯ ಮಾಡುತ್ತೇನೆ. ನಾನು ಇವತ್ತು ಪರಿಚಯಿಸುವ ವ್ಯಕ್ತಿ ಸತ್ಯನಾರಾಯಣ್ ಭೈರ್ವಾಲ. ಸತ್ಯನಾರಾಯಣ್ ಭೈರ್ವಾಲ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದರು. ಮೌಂಟ್ ಅಬು ರೋಡಿಂದ ಮೌಂಟ್ ಅಬುಗೆ ಪ್ರವಾಸಿಗರನ್ನು ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಪ್ರವಾಸಿಗರು ತಿರುಗಾಡಲು ಬಿಟ್ಟ ಮೇಲೆ ಸತ್ಯನಾರಾಯಣ್ ತನ್ನ ಸ್ಯಾಕ್ಸಿಯಲ್ಲಿ ಬಂದು ಕೂತು ಓದ್ತಿದ್ರು. ಓದು ಅಂದರೆ ಸತ್ಯನಾರಾಯಣ್ಗೆ ತುಂಬ ಇಷ್ಟ. ಹೀಗೆ ಓದಿ ಶಿಕ್ಷಕನಾಗಬೇಕೆಂಬ ಸತ್ಯನಾರಾಯಣ ಆಶೆ ಆಗಿತ್ತು. ಎಲ್ಲರಿಗೂ ಬೇರೆ ಬೇರೆ ಆಶೆ ಇರುವ ಹಾಗೆ ಸತ್ಯನಾರಾಯಣ್ಗೆ ಇದೊಂದು ಆಶೆ. ಹಾಗೆಯೇ ಅವರು ಪ್ರವಾಸಿಗರ ಹತ್ತಿರ ಮಾತಾಡಿ, ಅಂದರೆ ಇಂಗ್ಲಿಷ್ ಮಾತಾಡಿ, ಇಂಗ್ಲಿಷನ್ನು ಕಲಿತರು. ಟ್ಯಾಕ್ಸಿ ಓಡ್ತಾ, ಟ್ಯಾಕ್ಸಿ ಓಡಿಸುತ್ತಾ BA ಮತ್ತು BED ಮುಗಿಸಿದರು. 7 ವರ್ಷ ಟ್ಯಾಕ್ಸಿ ಓಡಿಸಿ ಅಂತಿಮವಾಗಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ನೇಮಕಗೊಂಡರು. 1996 ಅಂದರೆ ಸಾಧಾರಣ 1996 ಇವರ ಶಾಲೆ 42 ಕಿಲೋಮೀಟರ್ ದೂರದಲ್ಲಿತ್ತು. ದಿವಸಾಗ್ಲೂ ಅಲ್ಲಿಗೆ ಓಡಾಡಿ ಶಾಲೆ ನಡೆಸುತ್ತಿದ್ದರು. ಶಾಲೆ 1 ದಿನವೂ ಬಂದ್ ಆಗಿರಲಿಲ್ಲ. 2010 ಅಬು ರೋಡ್ನಲ್ಲಿ ಇರುವ ಬುಬಾರಿಯಾ ಫಲಿಗೆ ಬಂದರು. ಈ ಬುಬಾರಿಯಾ ಫಲಿ ಇದೆಯಲ್ಲ, ಇದು ಅವರದೇ ಗ್ರಾಮ. ಅದಕ್ಕಾಗಿ ಸತ್ಯನಾರಾಯಣ್ಗೆ ತಮ್ಮ ಹಳ್ಳಿಯ ಶಾಲೆಯಾಗಲಿ ಕೆಲಸ ಮಾಡಲು ತುಂಬ ಖುಷಿ ಆಯಿತು. ರೋಡ್ನಲ್ಲಿರುವ ಬುಬಾರಿಯಾ ಫಲಿಗೆ ಸತ್ಯನಾರಾಯಣ್ ಅವರು ಬಂದರು. ಅವರದ್ರೆ ಗ್ರಾಮವಾಗಿತ್ತು ಇದು. ಸತ್ಯನಾರಾಯಣ್ಗೆ ತಮ್ಮ ಹಳ್ಳಿಯ ಶಾಲೆಯಲ್ಲಿ ಕೆಲಸ ಮಾಡಲು ತುಂಬ ಖುಷಿಯಾಯಿತು. ಆದರೆ ಈ ಶಾಲೆ ತುಂಬ ಕೆಟ್ಟ ಹೋಗಿತ್ತು. ಇಲ್ಲಿ ಎಲ್ಲವೂ ಜಡವಾಗಿತ್ತು, ಏನು ಕಲಿಕೆ ನಡೀತಿರಲಿಲ್ಲ. ಇದನ್ನು ಕಂಡು ಸತ್ಯನಾರಾಯಣ ಅವರಿಗೆ ತುಂಬ ಬೇಸರ ಆಗಿತ್ತು. ಇದನ್ನು ಹೇಗಾದರೂ ಸರಿ ಮಾಡಬೇಕೆಂದು ನಿರ್ಧರಿಸಿದರು.
ಪೋಷಕರನ್ನು ಪ್ರತಿಯೊಬ್ಬರನ್ನು ಭೇಟಿಯಾದರು, ಅವರೊಂದಿಗೆ ಮಾತಾಡಿದರು, ಅವರನ್ನು ರಾಷ್ಟ್ರೀಯ ಹಬ್ಬಕ್ಕೆ ಸೇರಿಸಿಕೊಂಡರು, ಅವರು ಪಾರ್ಟಿಸಿಪೇಟ್ ಮಾಡುವ ಹಾಗೆ ಮಾಡಿದರು. ಅವರ ಪೇಟೆಯಲ್ಲಿ ಸಿಕ್ಕಾಗ ಅವ್ರ ತುಂಬ ಚೆನ್ನಾಗಿ ಮಾತಾಡಿದರು. ಕ್ರಮೇಣ ಸಮುದಾಯದ ವಿಶ್ವಾಸ ಗಳಿಸಿದರು. ಸಮುದಾಯ ಶಾಲೆಗೆ ಬರಲು ಪ್ರಾರಂಭಿಸಿತು, ಶಾಲೆ ಚಟುವಟಿಕೆಯಲ್ಲಿ ಭಾಗವಹಿಸಲು ಪ್ರಾರಂಭಿಸಿತು, ಶಾಲೆಯ ಅಭಿವೃದ್ಧಿ ಬಗ್ಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡಲು ಶುರು ಮಾಡಿತ್ತು. ಈ ಶಾಲೆಯ ಮೈದಾನ ಇಲ್ಲಿ ನೋಡಿ, ಕಲ್ಲು ಬಂಡೆಯಿಂದ ತುಂಬಿತ್ತು. ಸತ್ಯನಾರಾಯಣ ಅವರಿಗೆ ಊರಿನ ಪಂಚಾಯತ್ನ ಸರಪಂಚರ ಸಹಾಯ ಪಡೆದು ಈ ಕಲ್ಲು ಬಂಡೆಯನ್ನು ಸರಿ ಮಾಡಬೇಕೆಂದು ಅನಿಸಿತು. ಅವರು ಪಂಚರನ್ನು ಭೇಟಿಯಾಗಿ ಅವರಿಂದ ಸಹಾಯವನ್ನು ಅಪೇಕ್ಷಿಸಿದರು. ಪಂಚರು ಸಹಾಯ ಮಾಡಲು ಒಪ್ಪಿದ್ರು, ಸಹಾಯ ಮಾಡಿದರು. ತಮ್ಮ ಒಳ್ಳೆಯ ಆಟ ಮೈದಾನವನ್ನು ನಿರ್ಮಿಸಲು ಕಲ್ಲು ಬಂಡೆಯನ್ನು ಸಮತಟ್ಟು ಮಾಡಿ ತುಂಬ ಚೆನ್ನಾಗಿರುವಂಥ ಆಟದ ಮೈದಾನವನ್ನು ನಿರ್ಮಿಸಿದರು. ಶಾಲೆಗೆ ಕಂಪೌಂಡ್ ವಾಲ್ ಇರಲಿಲ್ಲ. ಸತ್ಯನಾರಾಯಣರವರು ದಾನಿಗಳಿಂದ ಸಹಾಯ ಪಡೆದು ಒಳ್ಳೆಯ ಕಂಪೌಂಡ್ ವಾಲ್ ಕಟ್ಟಿದರು. ಹೀಗೆ ಶಾಲೆ ತುಂಬ ಭದ್ರವಾಗಿ ಆಯಿತು. ಸತ್ಯನಾರಾಯಣವರಿಗೆ ಇನ್ನೊಂದು ಸಮಸ್ಯೆ ಇತ್ತು ಇಲ್ಲಿ. ಅದೇನೆಂದರೆ, ಈ ಶಾಲೆಗೆ ಇಲೆಕ್ಟ್ರಿಸಿಟಿ ಇರಲಿಲ್ಲ, ಶಾಲೆ ಕತ್ತಲೆಯಲ್ಲಿತ್ತು. ಸತ್ಯನಾರಾಯಣವರು ಸಹ ಶಿಕ್ಷಕರು ಒಟ್ಟು ಸೇರಿ ಅದಕ್ಕೆ ಬೇಕಾದ ಹಣವನ್ನು ಕೈಯಿಂದಲೇ ಹಾಕಿ ಶಾಲೆಗೆ ವಿದ್ಯುತ್ ದೀಪ ವ್ಯವಸ್ಥೆಯನ್ನು ಮಾಡಿಕೊಂಡರು. ಇದರಿಂದ ಹಳ್ಳಿಯ ಜನರಿಗೆ ತುಂಬ ಖುಷಿಯಾಯಿತು. ಆಮೇಲೆ ಸತ್ಯನಾರಾಯಣರವರ ದೃಷ್ಟಿ ಕಲಿಕೆಯತ್ತ ಹೋಯಿತು, ಚಿಲ್ಡ್ರನ್ಸ್ ಲರ್ನಿಂಗ್ ಕಡೆಗೆ ಹೋಯಿತು. ಮಕ್ಕಳ ಕಲಿಕೆ ಉತ್ತಮವಾಗಬೇಕೆಂದು ಅವರು ತುಂಬ ಶ್ರಮ ವಹಿಸಿದರು. ಸತ್ಯನಾರಾಯಣರವರಿಗೆ ಮಕ್ಕಳ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಉತ್ತಮವಾಗಬೇಕೆಂದು ಅನಿಸಿತು. ಅವರು ಈ ಬಗ್ಗೆ ತುಂಬ ಯೋಚನೆ ಮಾಡಿದರು, ಹಾಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಐ ಥಿಂಕ್ ಇಟ್ ಈಸ್ ರೂಮ್ ಟು ರೀಡ್. ಅವರನ್ನು ಭೇಟಿಯಾಗಿ ಅವರಿಂದ 1,500 ಪುಸ್ತಕಗಳನ್ನು ಪಡೆದರು ಸತ್ಯನಾರಾಯಣ. ಮಕ್ಕಳಿಗೆ ಇದನ್ನು ಓದುವ ಹಾಗೆ ಪ್ರೇರೇಪಿಸಿದರು. ವೈವಿಧ್ಯಮಯ ಚಟುವಟಿಕೆಗಳನ್ನು ಮಕ್ಕಳೊಂದಿಗೆ ಮಾಡಿದರು. ಗ್ರಂಥಾಲಯದ ಬಳಕೆ ಬಗ್ಗೆ ತುಂಬ ಕಾಳಜಿ ವಹಿಸಿ ಕೆಲಸ ಮಾಡಿದರು. ಬೆಳಗಿನ ಸಭೆಯಲ್ಲಿ ಮಕ್ಕಳಿಗೆ ತಾವು ಓದಿದ ಪುಸ್ತಕದ ಕತೆ ಹೇಳಲು ಅವಕಾಶ ಮಾಡಿದರು. ಶನಿವಾರ ಮಧ್ಯಾಹ್ನ ಮಕ್ಕಳು ತಾವು ಓದಿದ ಪುಸ್ತಕದ ಬಗ್ಗೆ ಚರ್ಚೆ ನಡೆಸಲು ಅವಕಾಶ ಮಾಡಿಕೊಟ್ಟರು. ಹೀಗೆ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಸತ್ಯನಾರಾಯಣರು ಬೆಳೆಸಿದರು. ಮಕ್ಕಳು ಓದುವುದು ತುಂಬ ಮುಖ್ಯ. ಸ್ವತಂತ್ರವಾಗಿ ಮಕ್ಕಳು ಓದಲಿಕ್ಕೆ ಶುರು ಮಾಡಿದರೆ ನಮ್ಮ ಕೆಲಸ ಸುಲಭ ಎಂದು ಸತ್ಯನಾರಾಯಣ ನಂಬಿದ್ರು. ಸತ್ಯನಾರಾಯಣ್ ಮಕ್ಕಳು ಈ ಬೆಳಗಿನ ಸಭೆಯನ್ನು ಮತ್ತು ಶನಿವಾರದ ಮಧ್ಯಾಹ್ನದ ಬಾಲಸಭಾ ಅವಕಾಶವನ್ನು ತುಂಬ ಸಮರ್ಪಕವಾಗಿ ಬಳಸುವ ಹಾಗೆ ಮಾಡಿದರು. ಇದರ ಪ್ರಭಾವ ಕಲಿಕೆ ಮೇಲೆ ಆಗಲೂ ಪ್ರಾರಂಭಿಸಿತು. ಮಕ್ಕಳ ಕಲಿಕೆ ಉತ್ತಮವಾಗ್ತಾ ಹೋಯಿತು. ಸತ್ಯನಾರಾಯಣರವರಿಗೆ ಈ ಮಕ್ಕಳ ಮನೆಯ ಪರಿಸ್ಥಿತಿ ತುಂಬ ಗೊತ್ತಿತ್ತು. ಮಕ್ಕಳ ಸೋಷಿಯೋ ಇಕನಾಮಿಕ್ ಕಂಡೀಷನ್, ಅವರ ಹೌಸ್ ಕಂಡೀಷನ್ ಎಲ್ಲವೂ ಮಕ್ಕಳಿಗೆ ಸತ್ಯನಾರಾಯಣ ಅವರಿಗೆ ತುಂಬ ಗೊತ್ತಿತ್ತು. ಮಕ್ಕಳು ಮನೆಗೆ ಹೋದ ಮೇಲೆ ಓದಲು ಅವಕಾಶ ಇಲ್ಲ. ಆದುದರಿಂದಲೇ ಸತ್ಯನಾರಾಯಣರವರು ಶಾಲೆಯಲ್ಲೇ ಹೋಮ್ವರ್ಕ್ ಮಾಡುವ ವ್ಯವಸ್ಥೆ ಮಾಡಿದರು. ಪ್ರತಿ ದಿವಸ ಲಾಸ್ಟ್ ಪೀರಿಯಡ್ ಹೋಮ್ವರ್ಕ್ ಪೀರಿಯಡ್, ಮಕ್ಕಳೆಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋರು, ಹಾಗೂ ಹೋಮ್ವರ್ಕನ್ನು ಮಾಡಿ ಮುಗಿಸಿ ಮತ್ತೆ ಮನೆಗೆ ಹೋಗುವರು. ಇದರಿಂದಾಗಿ ಹೋಮ್ವರ್ಕಿನ ಸಮಸ್ಯೆಯೇ ಬಗೆಹರಿಯಿತು. ಸತ್ಯನಾರಾಯಣರವರು ವಿಶೇಷವಾಗಿ ನಡೆಸುತ್ತಿದ್ದದ್ದು 2 ಕಾರ್ಯಕ್ರಮಗಳು, ಒಂದು ಬೆಳಗಿನ ಸಭೆ, ಇನ್ನೊಂದು ಶನಿವಾರ ಮಧ್ಯಾಹ್ನದ ಕಾರ್ಯಕ್ರಮ. ಈ ಬೆಳಗ್ಗಿನ ಸಭೆ ಇದು ಸಾಧಾರಣ 30 ನಿಮಿಷ ನಡೆಯುತ್ತಿತ್ತು. ಇದರಲ್ಲಿ ಮಕ್ಕಳು ಭಾಷಣ, ಮಗ್ಗಿ, ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್, ಮನಸ್ಸಿನ ಗಣಿತ, ಇಂಗ್ಲಿಷ್ ಮಾತಾಡೋದು,
ಇಂಗ್ಲಿಷ್ ಡೈಲಾಗ್ ಮಾಡುವುದು, ಮಕ್ಕಳ ಕತೆ, ಹೀಗೆ ಪ್ರತಿ ಒಂದಕ್ಕೆ ಅವಕಾಶ ಈ ಸಭೆಯಲ್ಲಿತ್ತು. ಮಕ್ಕಳು ಇದನ್ನು ತುಂಬ ಸಮರ್ಪಕವಾಗಿ ಬಳಸುತ್ತಿದ್ದರು. ನಾರಾಯಣರವರು ನಿಯಮಿತವಾಗಿ ಮಾಡುತ್ತಿದ್ದ ಇನ್ನೊಂದು ಕೆಲಸ ಬಾಲಸಭಾ. ಇದು ಶನಿವಾರ ಮಧ್ಯಾಹ್ನ ಏರ್ಪಡಿಸಲ್ಪಡುತ್ತಿತ್ತು. ಇಲ್ಲಿ ಮಕ್ಕಳಿಗೆ ತುಂಬ ಮುಕ್ತವಾದ ಅವಕಾಶ ಇತ್ತು. ಮಕ್ಕಳಿಗೆ ಭಯರಹಿತ ವಾತಾವರಣದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಮುಕ್ತ ಅವಕಾಶ ಇತ್ತು. ಇದರಲ್ಲಿ ಹಾಡು, ಕುಣಿತ, ನಾಟಕ, ಡ್ರಾಮಾ, ಇತರ ಪ್ರದರ್ಶನಗಳಿಗೆ ಅವಕಾಶ ಇತ್ತು. ಮಕ್ಕಳು ಇದನ್ನು ತುಂಬ ಖುಷಿ ಪಡುತ್ತಿದ್ದರು. ಶನಿವಾರ ಮಧ್ಯಾಹ್ನಕ್ಕೆ ಎಲ್ಲ ಮಕ್ಕಳು ಕಾಯುತ್ತಿದ್ದರು. 2007 ಸತ್ಯನಾರಾಯಣರವರು CRP ಆಗಿ ಅದ್ಭುತ ಕೆಲಸಗಳನ್ನು ಮಾಡಿದರು. ಈ ಬಗ್ಗೆ ಇಲಾಖೆಯಲ್ಲಿ ಇಂದು ಕೂಡ ಮಾತಾಡುತ್ತಿದ್ದಾರೆ. ಸತ್ಯನಾರಾಯಣರವರಿಗೆ ಈ ಮಕ್ಕಳ ಮನೆ ಪರಿಸ್ಥಿತಿ ಸಂಪೂರ್ಣವಾಗಿ ಗೊತ್ತಿತ್ತು. ಆದುದರಿಂದಲೇ ಅವರು ಮಕ್ಕಳು ತಮ್ಮ ತಮ್ಮ ತಂಗಿಯರನ್ನು ತಮ್ಮರನ್ನು ಶಾಲೆಗೆ ಕರ್ಕೊಂಡು ಬರಲು ಪ್ರೋತ್ಸಾಹಿಸುತ್ತಿದ್ದರು. ಹೀಗೆ ಮಕ್ಕಳನ್ನು ತಮ್ಮ ತಮ್ಮ ತಂಗಿಯನ್ನು ತಮ್ಮಂದಿರನ್ನು ಶಾಲೆಗೆ ಕರ್ಕೊಂಡು ಬರದಿದ್ದರೆ ಅವರುಗಳು ಆ ಮಗುವನ್ನು ನೋಡಿಕೊಂಡು ಮನೆಯಲ್ಲೇ ಇರಬೇಕಾಗ್ತಿತ್ತು ಎಂದೂ ಗೊತ್ತಿತ್ತು. ಹೀಗೆ ಬಂದ ಮಕ್ಕಳು ಹಾಗೇನೆ ಶಾಲೆಗೆ ಸೇರಿ ಕಲಿಕೆಯನ್ನು ಮುಂದುವರಿಸುತ್ತಿದ್ದರು. ಇದು ಶಾಲೆಯ ದಾಖಲಾತಿಯಲ್ಲಿ ತುಂಬ ಮಹತ್ವವಾದ ಪಾತ್ರವನ್ನು ವಹಿಸುತ್ತಿತ್ತು. ಸತ್ಯನಾರಾಯಣರವರು ತುಂಬ ಒಳ್ಳೆಯ ಪಾಠ ಗಣಿತದ ಸ್ಥಾನಬೆಲೆ ಬಗ್ಗೆ ಮಾಡುತ್ತಿದ್ದರು. ಅವರ ಸ್ಥಾನಬೆಲೆ ಕ್ಲಾಸ್ ಆ ಪ್ರದೇಶದಲ್ಲೇ ತುಂಬ ಹೆಸರು ಪಡೆಯುತ್ತಿತ್ತು ಮತ್ತು ಅದನ್ನು ನೋಡಲು ಜನ ಬರುತ್ತಿದ್ದರು. ಸತ್ಯನಾರಾಯಣರವರು ತಮ್ಮ ಶಾಲೆ ಮಕ್ಕಳನ್ನು ನವೋದಯ ಶಾಲೆಗೆ ತಯಾರು ಮಾಡಿ ಅಲ್ಲಿಗೆ ಸೇರುವ ಹಾಗೆ ಮಾಡುತ್ತಿದ್ದರು. ಅವರಿಗೆ ಬೋಧನೆಯಲ್ಲಿ ತುಂಬ ವಿಶೇಷವಾದ ಆಸಕ್ತಿ ಇತ್ತು ಮತ್ತು ಅವರು ಮಕ್ಕಳಿಗೆ ಎಲ್ಲ ಥರದ ಪಾಠವನ್ನು ನಿಯಮಿತವಾಗಿ ಮಾಡುತ್ತಿದ್ದರು. ಸತ್ಯನಾರಾಯಣರವರಿಗೆ ಒಳ್ಳೆಯ ಶಿಕ್ಷಕ ಎಂದು ಇಲಾಖೆಯಲ್ಲಿ ಮಾತ್ರ ಅಲ್ಲ, ಆ ಒಟ್ಟು ಪ್ರದೇಶದಲ್ಲೇ ಒಂದು ಹೆಸರಿತ್ತು. ಹಾಗೇನೆ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಸದ್ಯ ಸತ್ಯನಾರಾಯಣರವರಿಗೆ ದವಡೆಯ ಒಂದು ಆಪರೇಷನ್ ಆಗಿದೆ. ಆದುದರಿಂದ ಅವರಿಗೆ ಮಾತಾಡಲು ಕಷ್ಟ ಆಗ್ತಿದೆ. ಈ ಕಷ್ಟ ಏನೇ ಬಂದರೂ ಸತ್ಯನಾರಾಯಣರವರು ಕಲಿಸುವ ಉತ್ಸಾಹ ಕುಂದಿಲ್ಲ. ಅದೇ ಉತ್ಸಾಹದಲ್ಲಿ ಅವರು ಇಂದು ಕೆಲಸ ಮಾಡುತ್ತಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಕ್ಕಳಿಗಾಗಿ ಹಾಕಿ ಮಕ್ಕಳ ಬೆಳವಣಿಗೆಗೆ ಶ್ರಮಿಸುತ್ತಿದ್ದಾರೆ. ಉತ್ಸಾಹದ ಚಿಲುಮೆ ಆದಂತಹ ಸತ್ಯನಾರಾಯಣರವರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು. ಜೊತೆ ನಿಮಗೆ ಖುಷಿ ಕೊಟ್ಟಿದ್ದೀರಿ ಹಾಗೂ ಇದರಿಂದ ನೀವು ಪ್ರೇರಣೆ ಕೂಡ ಪಡೆದಿದ್ದೀರಿ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಪಾಡ್ಕಾಸ್ಟ್ನ ಭಾಗವಾಗಿ ಈ ಸೀರೀಸ್ ಇದೆ. ಇದನ್ನು ನೀವು ವಿವಿಧ ಪ್ಲಾಟ್ಫಾರ್ಮಲ್ಲಿ ಪಡೆಯಬಹುದು. ಗೂಗಲ್ ಪಾಡ್ಕಾಸ್ಟ್, ಸೌಂಡ್ ಕ್ಲೌಡ್, ಸ್ಪಾಟಿಫೈ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.